I hope you all are doing great. So ivattu nan bandiro antaha product bandu, it's a tea tree serum from Body Shop. Body Shop brand yarig tane gottiralla alva. So banni idru bagge maatadona. And right now neevu nanna face na nortta idira, it's a bare face. Face wash maadi nan lipstick bitre innenu hakilla. You can see nanigu kalegalide and active acne galide. So adra bagine maatadak bandirodrinda I thought natural agidre maatadak tumba easy agutte, yakke tumba heavy makeup maadkondu maatadadu anta helibittu just natural ag bandidini. So let's talk about these particular serum. Body Shop tea tree anti inflammatory solution. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೀ ಟ್ರೀ ಸೊಲ್ಯೂಷನ್ ಅಥವಾ ಟೀ ಟ್ರೀ ಆಯಿಲ್ ಏನಿದೆ, ಇಟ್ಸ್ ಬೆಸ್ಟ್ ಫಾರ್ ಆಕ್ನೆ. ಆಕ್ಟಿವ್ ಆಕ್ನೆಸ್ ಏನಿರುತ್ತೆ ಅಲ್ವಾ, ಅದನ್ನು ಟ್ರೀಟ್ ಮಾಡೋಕ್ಕೆ ಟೀ ಟ್ರೀ ಸೊಲ್ಯೂಷನ್ ಏನಿದೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇವನ್ ನೀವು ಮೆಡಿಕಲ್ ಫೀಲ್ಡಲ್ಲಿ ಹೋಗಿ ಚೆಕ್ ಮಾಡಿದ್ರೂ ಟೀ ಟ್ರೀ ಸೊಲ್ಯೂಷನ್ ನಿಮಗೆ ಬೆಸ್ಟ್ ಅಂತ ಹೇಳ್ತಾರೆ. ಕಾಸ್ಮೆಟಿಕ್ ಫೀಲ್ಡಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದ್ರು ಟೀ ಟ್ರೀ ಸೊಲ್ಯೂಷನ್ ತುಂಬಾ ಬೆಸ್ಟ್ ಇದೆ ಆಕ್ಟಿವ್ ಆಕ್ನೆಸ್ನ ಟ್ರೀಟ್ ಮಾಡೋದಕ್ಕೆ. ಸೊ ಟೀ ಟ್ರೀನ ಏನಿದೆ ಆಯಿಲ್, ಎಸೆನ್ಷಿಯಲ್ ಆಯಿಲ್ ಏನ್ ಬರುತ್ತೆ ಅದನ್ನ ಡೈರೆಕ್ಟ್ ಆಕ್ನೆಗಳಿಗೆ ಸ್ಪಾಟ್ ಮಾಡ್ತಾರೆ, ಬಿಕಾಸ್ ಅದು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಬಟ್ ಈ ಟೀ ಟ್ರೀ ಸೊಲ್ಯೂಷನ್ ಏನಿದೆ ಇಟ್ಸ್ ಟೂ ಮೈಲ್ಡ್, ತುಂಬಾ ಮೈಲ್ಡ್ ಆಗಿರುತ್ತೆ. ಅಂಡ್ ಇದ್ರ ಫ್ರೇಗ್ರೆನ್ಸ್ ಸಹ ನಾಟ್ ಟೂ ಸ್ಟ್ರಾಂಗ್, ಮೀಡಿಯಂ ಓಕೆ, ಯೂಸ್ ಮಾಡೋ ಅಷ್ಟು ಇದೆ. ಅಂಡ್ ಇಟ್ ರೀಟೇಲ್ಸ್ ಫಾರ್ 1595. ಹೌದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ, ಬಟ್ ಸ್ಟಿಲ್ ನಾನು ತುಂಬ ಇಷ್ಟಪಟ್ಟೀನಿ. ಯಾರೇ ಆದರೂ ಆಗಿರ್ಬೋದು, ನಾನು ಇದನ್ನು ನನಗೆ ಒಂದು ಚಾನಲ್ನಲ್ಲಿ ನಾನು ಇದನ್ನು ನೋಡಿ ಇಷ್ಟಪಟ್ಟಿದ್ದು ಪ್ರಾಡಕ್ಟ್ನ. ಲೈಕ್ ಅವರ ರಿವ್ಯೂ ನೋಡಿಬಿಟ್ಟು ನನಗೂ ಅನ್ನಿಸ್ತು ವೈ ನಾಟ್ ನಾನು ರಿವ್ಯೂ ಮಾಡಬಾರ್ದು, ಬಿಕಾಸ್ ಅವರು ಇಂಗ್ಲೀಷಲ್ಲಿ ಮಾಡಿದ್ರು ಅಂತ ಅನ್ಸುತ್ತೆ. ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂತ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಅವರು ಆಕ್ಚುಲಿ ತುಂಬ ಆಕ್ನೆಯಿಂದ ಸಫರ್ ಪಟ್ಟು ಇದನ್ನ ಯೂಸ್ ಮಾಡಿದ್ಮೇಲೆ ಕಮ್ಮಿ ಆಯಿತು ಅಂತ ಜಸ್ಟ್ ವಿಡಿಯೋ ಮಾಡಿ ಹಾಕಿದ್ರು. ನನಗೇನು ಅನಿಸುತ್ತೆ, ನೀವು ನೋಡ್ಬೋದು ರೈಟ್ ನಾವು ನನಗೆ ಈಗಲೂ ಇಲ್ಲೆಲ್ಲ ಪಿಂಪಲ್ದು ಮಾರ್ಕ್ಸ್ ಇದೆ, ಜಸ್ಟ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ನಾನು ಈ ಪಿಂಪಲ್ನ ಏನಕ್ಕೆ ನನಗೆ ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಆಲ್ಮೋಸ್ಟ್ ನನಗೆ ಒನ್ ಇಯರ್ ಹತ್ತತ್ರ ತೊಗೊಂತು ಅನಿಸುತ್ತೆ. ನನಗೆ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಲು, ಆಮೇಲೆ ಆಯಿಲಿ ಫುಡ್, ಜಂಕ್ ಫುಡ್ಗಳಲ್ಲಿ ಹೊರಗಡೆಯಿಂದ ಬೋಂಡ ಎಲ್ಲ ತರ್ತೀವಲ್ಲ, ಲೈಕ್ ಯಾವ ಐಟಮ್ಸ್ಗಳು ತಿಂದ್ರೂ ಆಗಲ್ಲ, ತಿಂದು ನೆಕ್ಸ್ಟ್ ಡೇನೆ ಬರುತ್ತೆ. ನಿನ್ನೆ ಲೈಕ್ ನಾನು ಬೋಂಡ, ವಡೆ, ಪಾನಿಪುರಿ ಎಲ್ಲ ತಿಂದಿದ್ದೆ. ಯು ಕ್ಯಾನ್ ಸಿ ಇಲ್ಲೆಲ್ಲ ಬಂದಿದೆ. ಇಟ್ಸ್ ಓಕೆ, ಮುಖ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ತಿನ್ನೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಎಕ್ಸೆಂಪ್ಷನ್ಸ್ ಇರುತ್ತೆ, ಸ್ವಲ್ಪ ಚೀಟ್ ಮಾಡೋದು. ಆ್ಯಂಡ್ ಈ ಟೀ ಟ್ರೀ ಸೊಲ್ಯೂಷನ್ ಏನಿದೆ, ಇಟ್ ಈಸ್ ಸೂಟಬಲ್ ಫಾರ್ ಬ್ಲೆಮಿಶ್ಡ್ ಸ್ಕಿನ್. ಬ್ಲೆಮಿಶ್ಡ್ ಸ್ಕಿನ್ ಅಂತ ಹೇಳಿದ್ರೆ ಲೈಕ್ ಆಕ್ನೆ ಪ್ರೋನ್ ಸ್ಕಿನ್, ಮತ್ತೆ ಆಕ್ನೆ ಬಂದು ಅದ್ರ ಮಾರ್ಕ್ಸ್ ಬಿಟ್ಟು ಹೋಗಿರುತ್ತಲ್ಲ, ಅದಕ್ಕೆ ಬ್ಲೆಮಿಶ್ಡ್ ಸ್ಕಿನ್ ಅಂತ ಕರೀತಾರೆ. ಅಂಡ್ ಐ ಟೋಟಲಿ ವರ್ತ್ 1595. ನಾನು ಸುಮಾರು ಟೋನರ್ಗಳನ್ನ ಯೂಸ್ ಮಾಡಿದ್ದೀನಿ, ಬಯೋಟಿಕ್ ಮಾಡಿದ್ದೀನಿ, ಆ್ಯಂಡ್ ರೋಸ್ ವಾಟರ್ ಮಾಡಿದ್ದೀನಿ, ಆ್ಯಂಡ್ ಪಿಕ್ಸಿ ಗ್ಲೋ ಟಾನಿಕ್ ಮಾಡಿದ್ದೀನಿ, ಬಟ್ ನನಗೆ ಯಾವ ಟೋನರ್ ಹಾಕಿದ್ರು ಲೈಕ್ ಸೂಟ್ ಆಗ್ತಾ ಇರಲಿಲ್ಲ. ಮಾರನೇ ದಿನನೇ ತುಂಬ ಪಿಂಪಲ್ಸ್ಗಳು ಬಂದ್ಬಿಡೋದು. ಇದು ಸ್ವಲ್ಪ ಟೋನರ್ ಥರನೇ ಇರುತ್ತೆ, ಟೆಕ್ಸ್ಚರ್ ವೈಸ್ ಆಗಿರ್ಬೋದು, ಲೈಕ್ ತುಂಬ ವಾಟ್ರಿ ವಾಟ್ರಿ ಇರುತ್ತೆ. ನೀವು ನೋಡಿರ್ಬೋದು ಸೀರಮ್ಸ್ ಅಂತ ಹೇಳಿದ್ರೆ ಫುಲ್ಲು ಅಂಟಂಟು ಥರ ಇರುತ್ತೆ, ಬಟ್ ಇದು ಆ ಥರ ಇಲ್ಲ, ತುಂಬ ವಾಟ್ರಿ ಆಗಿದೆ. ಆ್ಯಂಡ್ ಹಚ್ಚಿದ ಮೇಲೂ ನಮಗೆ ಸ್ಟಿಕ್ಕಿ ಸ್ಟಿಕ್ಕಿ ಫೀಲ್ ಆಗಲ್ಲ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಅದ್ರ ಮೇಲೆ ನಿಮ್ಮ ರೋಟೀನ್ ಏನಿದೆ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಮೇಕಪ್ ಮಾಡೋರಿದ್ರೆ ಮೇಕಪ್ ಹಾಕ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ಓವರಾಲ್ ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟಿಲ್ದಲ್ಲೇ ನಾನು ಇಷ್ಟೊಂದು ಆರ್ಡರ್ ಮಾಡಿಲ್ಲ, ಲೈಕ್ ಟೂ ಆಫ್ ದೆಮ್ ಆರ್ ಎಂಪ್ಟಿ, ಲೈಕ್ ಎರಡು ಖಾಲಿ ಆಗಿದೆ. ಒಂದು ಈಗ ಹೊಸದಾಗಿ ತರಿಸಿದ್ದು. ಬಾಡಿ ಶಾಪ್ನ ನೀವು ಯಾವ ವೆಬ್ಸೈಟಲ್ಲಿ ಶಾಪ್ ಮಾಡ್ಬೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಶಾಪ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ಸ್ ಸಿಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಒಂದಕ್ಕೆ ಡಿಸ್ಕೌಂಟ್ ಸಿಕ್ತು ಅನಿಸುತ್ತೆ, ಇನ್ನೊಂದಕ್ಕೆ ಸಿಕ್ಕಿಲ್ಲ. ಬಟ್ ಸ್ಟಿಲ್ ಬೇಕೇ ಬೇಕಾಗಿರೋದ್ರಿಂದ ಅಷ್ಟು ಪೇ ಮಾಡಿ ತಗೊಳ್ಲೇಬೇಕಾಯ್ತು. ಓವರ್ ಆಲ್ ಇಟ್ಸ್ ಅ ನೈಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು.
ಇವನ್ ಇವೆಲ್ಲೆಲ್ಲ ಮಾರ್ಕ್ಸ್ನ ನೋಡ್ತಿರ್ಬೋದು, ಅದೆಲ್ಲ ಇನ್ನೂ ಸರಿ ಹೋಗಿಲ್ಲ. ಇಟ್ಸ್ ಟೇಕ್ ಟೈಮ್. ಇವಾಗ ಒಂದೇ ದಿನ ಮಗು ಹುಟ್ಟಿದ ತಕ್ಷಣನೇ ನಡಿಬೇಕು ಅಂತ ಹೇಳಿದ್ರೆ ನಡೆಯಲ್ಲ ಅಲ್ವಾ? ಹಾಗಾಗಿ ಪಿಂಪಲ್ಸ್ ಬರುತ್ತೆ, ಅದ್ರ ಮಾರ್ಕ್ಸ್ಗಳು ಉಳಿಯುತ್ತೆ, ಆ್ಯಂಡ್ ಅದು ಸ್ವಲ್ಪ ದಿನಗಳ ನಂತರ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದ್ರ ರಿವ್ಯೂ ಅಂತೂ ಮುಗೀತು, ನಿಮಗೆ ಗೊತ್ತಾಯಿತು. ಈ ರೀತಿ ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗಲ್ಲಿ ಬರುತ್ತೆ, ಒಳಗಡೆ ಗ್ಲಾಸ್ ಬಾಟಲ್ ತುಂಬಾನೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಬಟ್ ಸ್ಟಿಲ್ ತುಂಬಾ ಹ್ಯಾಂಡಿ ಆಗಿದೆ, ಅಷ್ಟು ಸುಲಭಕ್ಕೇನು ಬೀಳಲ್ಲ. ಈ ರೀತಿ ಡ್ರಾಪರ್ ಕೈಂಡ್ ಆಫ್ ಥಿಂಗ್ ಕೊಟ್ಟಿದ್ದಾರೆ, ಒಳಗಡೆ ಇರುವಂತ ಪ್ರಾಡಕ್ಟ್ಸ್ ನ ನಾವು ಫೇಸಿಗೆ ಅಪ್ಲೈ ಮಾಡಕ್ಕೆ ನೋಡ್ಬೋದು, ಟೆಕ್ಸ್ಚರ್ ಎಷ್ಟು ವಾಟ್ರಿ ಆಗಿದೆ ಅಂತ. ಅಂಡ್ ಇನ್ನೊಂದು ವಿಷಯ, ಎಲ್ಲರಿಗೂ ಸುಮಾರು ಜನಕ್ಕೆ ಒಂದು ಮಿತ್ ಇರುತ್ತೆ, ಒಬ್ರು ಏನೋ ಹಚ್ಚಿ ಚೆನ್ನಾಗಿದ್ದಾರೆ ಅಂತ ತಕ್ಷಣ ಅದು ಹಚ್ಚಿದ್ರೆ ನಾವು ಹಂಗೆ ಆಗ್ತೀವಿ ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಎಲ್ಲ ಸ್ಕಿನ್ ಟೈಪೂ ಚೇಂಜ್ ಇರುತ್ತೆ. ಬೇಸಿಕಲಿ ನನ್ನ ಸ್ಕಿನ್ ಟೈಪ್ ಬಂದು ನಾರ್ಮಲ್, ಲೈಕ್ ತುಂಬಾ ಆಯಿಲಿನೂ ಅಲ್ಲ, ತುಂಬಾ ಡ್ರೈಯೂ ಅಲ್ಲ. ನನ್ನ ಟೀಝೋನ್ ಏರಿಯಾ ಮಾತ್ರ ಸ್ವಲ್ಪ ಮಟ್ಟಿಗೆ ಆಯಿಲಿ ಇದೆ, ರೆಸ್ಟ್ ಆಫ್ ಮೈ ಫೇಸ್ ಲೈಕ್ ನಾರ್ಮಲ್. ಪ್ರೆಸೆಂಟ್ ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು, ಆಕ್ನೆ ಮಾರ್ಕ್ಸ್ ಅಂತೂ ಇದೆ, ಆಕ್ನೆ ಮಾರ್ಕ್ಸ್ ಹೋಗಿಲ್ಲ. ಬಟ್ ಆಕ್ಟಿವ್ ಆಕ್ನೆಸ್ ಏನಿದೆ, ಹೊಸದಾಗಿ ಬರೋ ಅಂತದ್ದು ಅಥವಾ ಹೊಸದಾಗಿ ಹೊರಗಡೆ ಬರೋ ಅಂತ ಪಿಂಪಲ್ಸ್ ಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿದೆ. ಇದು ನಾನು ಇದನ್ನ ನಿಮಗೆ ರೆಫರ್ ಮಾಡ್ತಾ ಇಲ್ಲ, ನನ್ನ ಪರ್ಸನಲ್ ರಿವ್ಯೂ ಅಷ್ಟೇ ಇದು. ಅಂಡ್ ನನಗೆ ಗೊತ್ತು ಈ ವಿಡಿಯೋ ಸಾಕಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅಂತ. ನಾನು ಇದರಲ್ಲಿ ನಾಯಕದಿಂದ ಏನೇನು ಶಾಪ್ ಮಾಡಿದ್ದೀನಿ ಅಂತ ಅದ್ರದ್ದೊಂದು ಹಾಲ್ ವಿಡಿಯೋ ಹಾಕ್ನೆ ಹೊರತು ಯಾವ ಪ್ರಾಡಕ್ಟ್ಸ್ ರಿವ್ಯೂನ ನಾನು ಮಾಡಿಲ್ಲ. ಈ ಪರ್ಟಿಕ್ಯುಲರ್ ಕಾಂಪ್ಯಾಕ್ಟ್ ಬಗ್ಗೆ ಸಾಕಷ್ಟು ಜನಕ್ಕೆ ರಿವ್ಯೂ ಬೇಕು ಅಂತ ನನಗೆ ಗೊತ್ತು. ನಾನು ಯೂಸ್ ಮಾಡಿ ಒಂದು 2-3 ಟೈಮ್ಸ್ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ತಗೊಂಡು ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿ ಹಾಕ್ತೀನಿ. ಇನ್ನೊಂದು ವಿಷಯನ ನಾನು ನಿಮ್ಮೆಲ್ಲರಿಗೂ ಹೇಳಬೇಕು ಅಂಡ್ ಅದ್ರ ಬಗ್ಗೆ ಕನ್ಕ್ಲೂಡ್ ಮಾಡಬೇಕು. ಬಟ್ಲರ್ ಇಂಗ್ಲಿಷ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಅನಿಸ್ತಾ ಇದೆ. ಬಿಕಾಸ್ ಟಾಪಿಕ್ಕೇ ಒಂಥರ ಹಂಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಕ್ಕೆ ತುಂಬಾ ಗುಡ್ ಸೌಂಡ್ ಮಾಡುತ್ತೆ. ಸೊ ಇದಕ್ಕೊಂದು ಕತೆ ಇದೆ, ಆ ಕತೆ ಹೇಳ್ತೀನಿ ಫಸ್ಟು, ಆಮೇಲೆ ನೆಕ್ಸ್ಟ್ ಉಳಿದಿದ್ದ ವಿಷಯ ಮಾತಾಡೋಣ. ಬಟ್ಲರ್ ಇಂಗ್ಲಿಷ್ ಅಂತ ಹೇಳಿದ್ರೆ ಬ್ರಿಟಿಷ್ ಅವರು ಇಲ್ಲಿಗೆ ಬಂದಾಗ ಇಲ್ಲಿನ ಬಟ್ಲರ್ಸ್ ಏನಿದ್ದಾರೆ, ಕುಕ್ ಶೆಫ್ ಏನಂತ ಕರಿತೀವಿ, ಅವ್ರು ಏನಿದ್ದಾರೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಕ್ಕೆ ಇವರಿಗೆ ಲ್ಯಾಂಗ್ವೇಜ್ ಅವರಷ್ಟು ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ, ಬಟ್ ವರ್ಡ್ಸ್ ಅರ್ಥ ಏನು ಅಂತ ಗೊತ್ತು. ಈಟ್ ಅಂದ್ರೆ ತಿನ್ನೋದು ಅಂತ ಗೊತ್ತು, ಕಮ್ ಅಂದ್ರೆ ಬನ್ನಿ ಅಂತ ಗೊತ್ತು, ಗೋ ಅಂದ್ರೆ ಹೋಗಿ ಅಂತ, ಅಂದ್ರೆ ಅರ್ಥ ಗೊತ್ತು. ಆದ್ರೆ ಅದನ್ನ ಯಾವ ರೀತಿ ಜೋಡಣೆ ಮಾಡಿ ಮಾತಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಅವರಿಗೆ. ಅದಕ್ಕೆ ಏನಂತ ಕರೆದ್ರು, ಬಟ್ಲರ್ ಇಂಗ್ಲಿಷ್ ಅಂತ ಕರೆದ್ರು. ಕನ್ನಡದ ಜೊತೆ ಮಿಕ್ಸ್ ಮಾಡಿ ಮಾತಾಡ್ತಾರಲ್ಲ, ಅದಕ್ಕೆ ಬಟ್ಲರ್ ಇಂಗ್ಲಿಷ್ ಅಂತ ಕರೆಯೋದಲ್ಲ. ಪದದ ಅರ್ಥ ಗೊತ್ತಿರುತ್ತೆ, ಆದ್ರೆ ಅದನ್ನ ಕರೆಕ್ಟ್ ಆಗಿ ಒಂದಕ್ಕೊಂದು, ಇವಾಗ ಮೇ ಐ ಕಮ್ ಇನ್ ಅಂತ, ಇವಾಗ ನಾನು ಒಳಗ್ ಬರ್ಬೋದಾ ಅಂತ, ಮೇ ಐ ಕಮ್ ಅಂತ ಹೇಳೋಕ್ಕೂ ಇನ್ ಬಿಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಹಾಗೇನೆ ಅದಕ್ಕೆ ಬಟ್ಲರ್ ಇಂಗ್ಲಿಷ್ ಅಂತ ಕರೆಯೋದು. ಐ ಹೋಪ್ ಎಲ್ಲರ ಡೌಟ್ ಕ್ಲಿಯರ್ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನೆಕ್ಸ್ಟ್ ವಿಡಿಯೋದಿಂದ, ನಿಮಗೆ ಈ ವಿಡಿಯೋದಿಂದ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ಬೋದು. ಮ್ಯೂಸಿಕ್ ಕಮ್ಮಿ ಹಾಕ್ತೀನಿ, ಹಾಕಿ ಟ್ರೈ ಮಾಡ್ತೀನಿ ನಾನು ಮ್ಯೂಸಿಕ್ನ ಕಮ್ಮಿ ಹಾಕಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ವಿಡಿಯೋ ಹಾಕೋ ತನಕ ಇದೇ ರೀತಿ ನನ್ನ ನಿರೀಕ್ಷೆಯಲ್ಲಿರಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.